आपको सैलरी कौन दे रहा है? कितना सैलरी दे रहा है? 12,000 नहीं, दो आदमी एक होने फ्रेंड है ಇಲ್ಲಿ ಮೀನ್ ಮಾರ್ಕೆಟ್ ಒಳಗೆ ನಾವು ಬಂದೆವು. ಇಲ್ಲಿ ಎರಡು ಶೌಚಾಲಯ ಉಂಟು, ಅಂತೂ ಪುರುಷರಿಗೆ ಮತ್ತು ಮಹಿಳೆಯರಿಗೆ. ಹೊರಗಿಂದ ನೋಡುವಾಗ ನಮಗೆಲ್ಲ ಎಣಿಸಿರ್ಬೋದು ಈ ಒಂದು ಶೌಚಾಲಯಕ್ಕೆ ಸ್ಲ್ಯಾಬ್ ಉಂಟಂತ. ಇಲ್ಲಿ ಸಾರ್ವಜನಿಕ ಶೌಚಾಲಯ ಸ್ಲ್ಯಾಬ್ ಮೇಲೆಗಲ್ಲದೆ ತಲೆಗೆ ಸ್ಲ್ಯಾಬ್ ಇಲ್ಲ ಮಹಿಳೆಯರದ್ದು. ಇದು ಯಾರಿಗೂ ಇದುವರೆಗೆ ಪುರುಷರಿಗೆ ಗೊತ್ತಿರಲಿಲ್ಲ. ನಾನು ಇವತ್ತು ಹೋಗಿ ನೋಡುವಾಗ ಅಲ್ಲಿ ಮಳೆ ಬಂದರೆ ನೇರ ತಲೆಗೆ ಬೀಳ್ತದೆ. ಮತ್ತು ಒಂದು ರೂಮು ಬಾಗಿಲು ಬೀಗ ಮುಚ್ಚಿಟ್ಟಿದ್ದಾರೆ. ಒಂದು ಬಾತ್ರೂಮ್ ಟಾಯ್ಲೆಟ್ ಉಂಟು, ಇನ್ನೊಂದು ಅಲ್ಲಿ ಡಂಪ್ ಮಾಡಿಟ್ಟು ಅದರೊಳಗೆ ಯಾರು ಹೋಗಿ ಗಂಡಸರು ಕೂತರು ಅಥವಾ ಇವರೇನು ಮಾಡಿದರು ಅಲ್ಲಿ ಗೊತ್ತಾಗೋದಿಲ್ಲ. ನಾನು ಹೇಳೋದು, ನೀವೆಲ್ಲ ಇವರಿಗೆ ಟೆಂಡರ್ ಕೊಟ್ಟಿದ್ದೀರಿ ನೋಡುವಾಗೆಲ್ಲ ಬಿಹಾರ್ನವರು. ನೀವು ಟೆಂಡರ್ ಕೊಡೋದಕ್ಕೆ, ಟೆಂಡರ್ ಕೊಟ್ಟ ನಂತರ ಅಲ್ಲಿ ಒಂದು ಲೈಸೆನ್ಸ್ ಅಂತ ಬೇಕು ಇವನು ಯಾವನಂತ. ನಾಳೆ ಏನಾದರೂ ಹೆಚ್ಚು ಕಡಿಮೆ ಆಗಿ ಇಲ್ಲಿ ಹೋದರೆ ನಾವು ಅವರ ಹಿಂದೆ ಯಾರು ಹೋಗೋದು? ಅವನದೊಂದು ನಂಬರ್ ಇಲ್ಲ, ಅವನು ಯಾರಂತ ಇಲ್ಲ, ಲೈಸೆನ್ಸ್ ಕೇಳಿದರೆ ಅಲ್ಲೂ ಇಲ್ಲ. ಎಲ್ಲ ಹಣ ಕಲೆಕ್ಟ್ ಮಾಡ್ತಿದ್ದಾರೆ ಇಷ್ಟ ಬಂದಾಗೆ, 1 ರೂಪಾಯಿ, 5 ರೂಪಾಯಿ, 10 ರೂಪಾಯಿ. ಇಲ್ಲಿ ನಗರಪಾಲಿಕೆಯವರು ಅವರಿಗೆ ಟೆಂಡರ್ ಕೊಟ್ಟ ನಂತರ ಯಾರಿಗೆ ಎಷ್ಟು ಹಣ ಅಂತ ಅವರು ಅಲ್ಲಿ ಒಂದು ಹಾಕಬೇಕು ಬೋರ್ಡು. ಯೂರಿನ್ ಪಾಸಿಗೆ ಎಷ್ಟು, ಟಾಯ್ಲೆಟ್ಗೆ ಹೋಗೋದಕ್ಕೆ ಎಷ್ಟು, ಸ್ನಾನಕ್ಕೆ ಹೋಗೋದಂತ ಹಾಕಬೇಕು. ಅಲ್ಲೇ ಡಬ್ಬಕ್ಕೆ ಚಿಲ್ಲರೆ ಹಣ ಕಲೆಕ್ಟ್ ಮಾಡಿ ಕಲೆಕ್ಟ್ ಮಾಡೋದಲ್ಲ. ಒಬ್ಬನಿಗೆ 12,000 ಸಂಬಳ ಕೊಡೋದಾದರೆ ಪಾಪದವ್ರದ್ದು 1 ರೂಪಾಯಿ 2 ರೂಪಾಯಿ ಕಲೆಕ್ಟ್ ಮಾಡಲಿ. ಜನರಿಗೆ ನೋಡಲಿಕ್ಕೆ ಆಗ್ತದೆ 1 ರೂಪಾಯಿ 2 ರೂಪಾಯಿಯಲ್ಲಿ ಏನು ಆಗ್ತದಂತ. 1 ರೂಪಾಯಿ 2 ರೂಪಾಯಿಯಲ್ಲಿ ಏನು ಆಗುದಲ್ಲ ಅಂತ ಅದೇ ರೀತಿ ಶುಚಿತ್ವ ಇಡಬೇಕು. ಮಹಿಳೆಯರ ಟಾಯ್ಲೆಟಿಗೆ ನಾನು ಹೋಗಿ ಬಂದವಳು. ಇವರಿಗೆ ಪಾಪ ಇಲ್ಲಿ ಎಲ್ಲರಿಗೂ ಅಭ್ಯಾಸ ಆಗಿ ಹೋಗಿದೆ. ಯಾಕೆಂದರೆ ಅವರು ಮೀನು ಮಾರ್ತಾ ಇದ್ದಾರೆ, ಅವರಿಗೆ ಅದರಿಂದ ಏನು ತೊಂದರೆ ಬರುವುದಿಲ್ಲ. ತುಂಬ ಬಡವರು, ಅವರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಯಾರ್ದೊಂದು ಪಾಪದವರು ಬಂದರು, ಅವರ ಮಕ್ಕಳು ಬಂದರೆ ಒಳಗೆ ಹೋಗ್ಲಿಕ್ಕೆ ಆಗ್ತದಾ? ಯಾರಾದರೂ ಮಕ್ಕಳು ಬಂದರೆ ಆ ಟಾಯ್ಲೆಟ್ ಯೂಸ್ ಮಾಡಲಿಕ್ಕೆ ಆಗ್ತದಾ? ನಾನು ನಗರಪಾಲಿಕೆಯಲ್ಲಿ ಹೇಳೋದು, ನೀವು ಟೆಂಡರ್ ಕೊಡೋದವಲ್ಲ, ಇಲ್ಲಿ ಬಂದು ನೋಡಬೇಕು. ಅವನು ಇಡೀ ಟೆಂಡರ್ ಇಟ್ಕೊಂಡು ಎಲ್ಲ ಟಾಯ್ಲೆಟಲ್ಲಿ ಹಣ ಮಾಡಲಿಕ್ಕೆ ಹೋಗೋದಲ್ಲ. ಪ್ರತಿಯೊಂದು ಇಲ್ಲಿ ಬರಬೇಕು. ನಾಳೆ ನನಗೆ ಇಲ್ಲಿ ಜನಪ್ರತಿನಿಧಿ ಉತ್ತರ ಕೊಡಬೇಕು. ಯಾವನವನು ಟೆಂಡರ್ ತೆಗ್ದವ ಅವನು ಹೇಳ್ತಾನೆ ನನ್ನ ದನಿ ಬಿಹಾರದಲ್ಲಿ ಇದ್ದಾನೆ ಅಂತ. ಬಿಹಾರದಲ್ಲಿ ಜನ ಇರೋದು, ಇಲ್ಲಿ ಯಾವನವನ ಫ್ರೆಂಡ್ಸನ್ನು ತಂದು ಕೂತ್ಕೊಳ್ಳಿಸಿ ಅವನು ಉತ್ತರ ಕೊಡೋದು, ಇದು ಯಾರಂತ ಬೇಕು? ನಗರದಲ್ಲಿ ಕಳ್ಳತನ ಜಾಸ್ತಿ ಆಗ್ತಾ ಉಂಟು, ನಿಮ್ಗೆ ಗೊತ್ತುಂಟು. ಹಾಗಾಗಿ ಇವರೆಲ್ಲ ಯಾರು, ಇಲ್ಲಿ ಯಾರು ಬಂದು ಕೂತಿದ್ದಾರೆ? ಇವರೆಲ್ಲ ಐಡಿ ನೀವು ಕಲೆಕ್ಟ್ ಮಾಡಿ ಇಟ್ಟಿದ್ದೀರಾ? ಒಂದು ಟೆಂಡರ್ ಕೊಡು, ಒಂದು ಟಾಯ್ಲೆಟ್ ಮಾಡುವಾಗ ಅಲ್ಲಿ ಕೂತ ಯಾವ ಕೆಲಸದವನ ಐಡಿ ನಿಮ್ಮ ಕೈಯಲ್ಲಿ ಇರಬೇಕು ಅವನು ಏನು ಅಂತ. ಇದನ್ನು ಮಾಡದಿದ್ರೆ ನಾವು ನಾಳೆ ಬಂದು ಈ ಟಾಯ್ಲೆಟ್ಗೆ ಬೀಗ ಹೊಡಿತೇವೆ. ಇದು ಯಾರ್ದು ಅಂತ ನಮಗೆ ಆಗಬೇಕು, ಉತ್ತರ ಕೊಡಬೇಕು. ಇಲ್ಲದಿದ್ದರೆ ನಾಳೆ ಒಳಗೆ ಇದಕ್ಕೆ ಉತ್ತರ ಕೊಡದಿದ್ದರೆ, ಅವ ದನಿ ಬಂದು ನಮಗೆ ಯಾರಂತ ಗೊತ್ತಾಗದಿದ್ದರೆ, ನಾನು ಮಹಾನಗರ ಪಾಲಿಕೆ ಕಮಿಷನರ್ ಆಗಲಿ, ರೇಖಾ ನಿಮಗೂ ಹೇಳ್ತಾ ಇದ್ದೇನೆ, ಇಲ್ಲಿನ ಜನಪ್ರತಿನಿಧಿಗೂ ಹೇಳ್ತಾ ಇದ್ದೇನೆ, ನಮಗೆ ಇದರ ಉತ್ತರ ಸಿಗದಿದ್ದರೆ ಈ ಟಾಯ್ಲೆಟ್ಗೆ ನಾಳೆ ನಾವು ಬೀಗ ಜಡಿತೇವೆ. ಇಲ್ಲಿ ಡೆಂಗು ಮಲೇರಿಯಾ ಬರ್ತದಂತ ದೊಡ್ಡ ಸರ್ವೆ ಮಾಡ್ತೀರಲ್ಲ, ಮೇಯರು ಹೇಳ್ತಿರಲ್ಲ ಎಲ್ಲ ಕಡೆಯಲ್ಲಿ ಡೆಂಗು ಮಲೇರಿಯಾ ಬರ್ತಾ ಉಂಟು. ರೇಖಾ ಮೇಡಮ್ ನೀವು ಹೇಳ್ತಿದ್ದೀರಲ್ಲ, ಕಮಿಷನರ್ ಹೇಳ್ತಿದ್ದೀರಲ್ಲ, ಇಲ್ಲಿ ಯಾವ ಡೆಂಗು ಮಲೇರಿಯಾ ಬರ್ತದೆ ನೋಡಿ, ಇಲ್ಲಿ ಕ್ಲೀನ್ ಉಂಟಾ ಅಂತ. ಟಾಯ್ಲೆಟ್ ಹೇಳಿದ ಕೂಡಲೇ ಶುಚಿತ್ವ ಅಂತ ಒಂದು ನಾಯಿ ಸಮೇತ ಒಂದು ಮೂತ್ರ ಮಾಡುವಾಗ ಗಾಡಿಯ ಗೋಡೆ ಅಂತ ನೋಡಿಕೊಂಡು ಹೋಗ್ತದೆ. ನೀವೇನು ಎಣಿಸಿದ್ದಿ ಮನುಷ್ಯರನ್ನು ನೀವು? ಇಲ್ಲಿ ಡೆಂಗು ಮಲೇರಿಯಾ ಬರುವುದಿಲ್ಲ, ಕೇವಲ ತಿನ್ನಲಿಕ್ಕೆ ಮಾತ್ರ ನೀವು ಶುಚಿತ್ವ ಅಂತ ಹೇಳುವುದಿಲ್ಲ. ಒಬ್ಬ ಈ ರೀತಿ ಒಂದು ಟಾಯ್ಲೆಟ್ ಬಾತ್ರೂಮ್ ನೋಡುವಾಗ ಸಹ ನಾವು ಮನೆಯಲ್ಲಿ ಹೇಗೆ ಕ್ಲೀನ್ ಇಡ್ತೇವೆ ಅದೇ ರೀತಿ ನೀವು ನಗರಪಾಲಿಕೆಯನ್ನು ಸಹ ಕ್ಲೀನ್ ಇಡಬೇಕು. 12,000 ಸಂಬಳ ಕೊಟ್ಟವನನ್ನು ಮೆರೆಸಲಿಕ್ಕೆ ಕೂತ್ಕೊಳ್ಳೋದಲ್ಲ. ಪ್ರಾಯದವರೆಲ್ಲ ನೋಡಿ ಟಾಯ್ಲೆಟ್ಗೆ ಹೋಗ್ತಾ ಇದ್ದಾರೆ, ಅದರ ಒಳಗೆ ಛಾವಣಿ ಇಲ್ಲ. ಮಳೆ ಬಂದರೆ ಕೊಡೆ ಇಟ್ಕೊಂಡು ಹೋಗುದಾ? ಮಳೆ ಬಂದರೆ ಕೊಡೆ ಇಟ್ಕೊಂಡು ಹೋಗುದಾ? ಕೇವಲ ನೋಡಿ ಮೇಲೆದು ನೋಡಿ ಬಿಲ್ಡಿಂಗ್. ಇಲ್ಲಿ ಯಾರಾದರೂ ನೋಡಿದ್ರೆ ಎಣಿಸ್ಬೇಕು, ಇದು ಭಾರೀ ದೊಡ್ಡ ಸ್ಲ್ಯಾಬ್ ಹಾಕಿದ್ದಾರೆ, ಒಳಗೆ ಅದರಲ್ಲೂ ಸ್ಲ್ಯಾಬ್ ಇಲ್ಲ, ಓಪನ್ ಆಗಿ ಉಂಟು. ಬನ್ನಿ ಕಮಿಷನರ್ ಅವರೇ, ಬನ್ನಿ ರೇಖಾ ಮೇಡಮೇ, ಸುಧೀರ್ ಕಣ್ಣೂರು ಹೋಗಿ ಮೈಸೂರಲ್ಲಿ ಕೂತ್ಕೊಳ್ಳೋದಲ್ಲ. ಇಲ್ಲಿ ಒಂದೊಮ್ಮೆ ನೋಡಿ ನಿಮ್ಮ ನಗರದ ಸ್ವಚ್ಛತೆ, ಹೃದಯ ಭಾಗ ಇದು. ಕೇವಲ ಗಾಡಿಯಲ್ಲಿ, ಎ ಸಿ ಗಾಡಿಯಲ್ಲಿ ಸುತ್ತಾಡ್ತೀರಲ್ಲ ನೀವು, ಎಲ್ಲ ತೆರವು ಮಾಡಿಕೊಂಡು ಎ ಸಿ ಗಾಡಿಯಲ್ಲಿ ಸುತ್ತಾಡುವವರು ಒಮ್ಮೆ ಒಂದು ದಿವಸ ನಮ್ಮೊಟ್ಟಿಗೆ ಮಾರ್ಕೆಟ್ಗೆ ಬನ್ನಿ. ಮೊನ್ನೆ ನೀವು ಹೇಳಿದ್ದೀರಲ್ಲ ನಿಮ್ಮ ನಗರ ಪಾಲಿಕೆಯಲ್ಲಿ ಮೊನ್ನೆ ಇಡೀ ಕುಡಿದು ಬಾಟ್ಲ್ ಹಾಕಿದನ್ನು, ಕಸ ಹಾಕಿದನ್ನು, ಟಾಯ್ಲೆಟ್ ಅನ್ನು ನಾವು ಬಂದು ತೋರಿಸುವಾಗ ಒಂದು ದಿವಸದಲ್ಲಿ ನೀವು ಶುಚಿತ್ವ ಮಾಡಿ ಅಲ್ಲಿ ಟಾಯ್ಲೆಟ್ಗೆ ಬೀಗ ಹಾಕಿದ್ದೀರಲ್ಲ. ಆಗ ನಿಮ್ಮ ನಗರ ಪಾಲಿಕೆ ಕುಡಿಯುವ ಬಾಟ್ಲ್ಗಳು, ನಿಮ್ಮ ನಗರ ಪಾಲಿಕೆದು ಡೆಂಗು ಮಲೇರಿಯಾ ನಿಮ್ಮ ಹಣೆ ಬರ ತೋರಿಸುವಾಗ ಮರು ದಿವಸವೇ ನಿಮ್ದು ಕ್ಲೀನ್ ಆಯ್ತಲ್ಲ. ಚಾಲೆಂಜ್ ಮಾಡ್ತಾ ಇದ್ದೇನೆ, ತಾಕತ್ತಿದ್ರೆ ಇಲ್ಲಿ ಬಂದು ಕ್ಲೀನ್ ಮಾಡಿ ನೀವು, ಇಲ್ಲದಿದ್ರೆ ನಾವು ಬೀಗ ಜಡಿತೇವೆ. ರೇಖಾ ಮೇಡಮ್ ನೀವು ಬರಬೇಕು, ಇಲ್ಲಿ ಮಹಿಳೆಯರು ಟಾಯ್ಲೆಟ್ಗೆ ಹೋಗ್ತಾ ಇದ್ದಾರೆ. ಬನ್ನಿ ಇಲ್ಲಿ, ಎಲ್ಲಿ ನೀವು ಖಾಲಿ ಬೀದಿ ಬದಿ ವ್ಯಾಪಾರಿಗಳನ್ನೆಲ್ಲ ಮಾತ್ರ ನೋಡಿ ಇಲ್ಲಿ ಬಂದು ಮೀನು ಮಾರುದೇ ಇಳಿದುಕೊಂಡು ಪಾಪದವರನ್ನು ನೀವು, ಅವ್ರು ಏನು ಮಾಡಿದ್ರು ನಡೀತದಂತಲ್ಲ, ಅವರಿಗೆ ಶುಚಿತ್ವ ಅಂತ ಉಂಟು. ಆ ಟಾಯ್ಲೆಟ್ನ ವ್ಯವಸ್ಥೆ ನೋಡಿ, ಅಲ್ಲಿ ನೀವು ನಗರ ಪಾಲಿಕೆ ಇದೆ ಬೀಗ ಜಡ್ದಿದ್ದೀರಿ, ನೀವು ಬೀಗ ಜಡ್ದೆ ಕೂದ್ರೆ ವ್ಯವಸ್ಥೆ ಅಲ್ಲ. ನೀವು ಕೆಲಸ ಮಾಡದಿದ್ರೆ ನಿಮ್ಮ ಆಫೀಸಿಗೆ ಸಹ ನಾವು ಬಂದು ಬೀಗ ಜಡಿಬಹುದಾ? ನೀವು ಟಾಯ್ಲೆಟ್ ಬಾತ್ರೂಮ್ ಕ್ಲೀನ್ ಇಲ್ಲದಕ್ಕೆ ನಾವು ಮೊನ್ನೆ ತೋರಿಸಿದ್ದಕ್ಕೆ ನೀವು ಪಾಪ ಪಬ್ಲಿಕ್ನವರು ಬರುವ ಟಾಯ್ಲೆಟ್ ಬಾತ್ರೂಮಿಗೆ ಬಿಲ್ಡಿಂಗ್ನವರಿಗೆ ನೀವು ಬೀಗ ಜಡ್ದಿದ್ದೀರಲ್ಲ. ನೀವು ಕೆಲಸ ಮಾಡುವುದಿಲ್ಲ, ನಿಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ನ ಆಫೀಸಿಗೆ ಬಂದು ನಾವು ಬೀಗ ಜಡಿಬೇಕಾ ಕೇಳೋದು? ಇದಕ್ಕೆ ನೀವು ಉತ್ತರ ಕೊಡದಿದ್ರೆ ನಾಳೆವರೆಗೆ
ಅದಕ್ಕೆ ಕ್ಲೀನ್ ಮಾಡದಿದ್ರೆ ಇಲ್ಲಿ ನನಗೆ ಗೊತ್ತಿಲ್ಲ, ಇಲ್ಲಿ ದಿವಾಕರ್ ಇರ್ಬೋದು. ಈಗ ತಾನೇ ನಾನು ಮಾತಾಡಿದೆ ಅಲ್ಲಿ ಸಹ ದಿವಾಕರ್ ಹತ್ರ. ದಿವಾಕರ್ ಇದನ್ನು ಒಂದು ನೋಡಬೇಕು, ಬಿಹಾರಿ ಅವನ ಉತ್ತರ ನೋಡಬೇಕು, ಯಾರಂತ ಗೊತ್ತಿಲ್ಲ. ಅವನ ಫ್ರೆಂಡ್ಸ್ ಎಲ್ಲ ಬಂದು ಇಲ್ಲಿ ಕೂತ್ಕೊಳ್ತಾ ಇದ್ದಾರೆ ಮಹಿಳೆಯರು ಹೋಗುವಾಗ. ಯಾವನು ಕೆಲಸದವನು ಅವನ ಐ ಡಿ ಬೇಕು, ಅವನು ಮಾತ್ರ ಅಲ್ಲಿ ಕೂತ್ಕೊಳ್ಬೇಕು ಹಣ ಕಲೆಕ್ಟ್ ಮಾಡಲಿಕ್ಕೆ. ಎಲ್ಲರನ್ನಲ್ಲಿ ಕೂತ್ಕೊಳಿಸುವುದಲ್ಲ ಬಿಹಾರಿಗಳನ್ನು. ಯಾವಾಗ ನಾವು ಪ್ರತಿಯೊಂದರಲ್ಲೂ ಬುದ್ಧಿವಂತರ ಜಿಲ್ಲೆ ಹೇಳೋದು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯನ್ನು. ಇದರಲ್ಲಿ ಸ್ವಲ್ಪ ಉಡುಪಿ ಜಿಲ್ಲೆಯವರ ಬುದ್ಧಿವಂತಿಕೆ ನೋಡಿ. ಉಡುಪಿ ಜಿಲ್ಲೆಯಲ್ಲಿ ಮಾರ್ಕೆಟ್ ವ್ಯವಸ್ಥೆ ಹೇಗೆ ಮಾಡಿಕೊಟ್ಟಿದ್ದಾರೆ, ಮೀನು ಮಾರುವವರಿಗೆ ಯಾವ ರೀತಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಇದೇನು ನೀವು ಬೇರೆ ದೇಶಕ್ಕೆ, ಬೇರೆ ರಾಜ್ಯಕ್ಕೆ, ಮಧ್ಯಪ್ರದೇಶಕ್ಕೆ, ಭೋಪಾಲಿಗೆ ಎಲ್ಲ ಹೋಗಿ ನೋಡಿ ಕಲಿಯುವ ಅವಶ್ಯಕತೆ ಇಲ್ಲ. ಉಡುಪಿಗೆ ಹೋಗಿ ನೋಡಿ ಬನ್ನಿ, ಅಲ್ಲಿ ಹೇಗೆ ಮಾರ್ಕೆಟ್ ಪರಿಸ್ಥಿತಿ ಉಂಟು ಅಂತ. ನಾನಿವತ್ತು ಕೇವಲ ಮಹಿಳೆಯರ ಮಾರ್ಕೆಟಿಗೆ ಬಂದಿದ್ದೇನೆ. ನಾನು ಒಂದು ಮಹಿಳೆಯಾಗಿ ಕೇವಲ ಮೀನುಗಾರರು ಮೀನು ಮಾರ್ತಾರೆ ಅಂತ ಹೇಳಿ ಅವರಿಗೆ ಮೂಲಭೂತ ಸೌಕರ್ಯ ಕೊಡದೆ ಕೂತ್ಕೊಳ್ಬಾರ್ದು. ಪ್ರತಿಯೊಂದು ಅವರದು ಟ್ಯಾಕ್ಸ್ ಅವರು ಕಟ್ಟುತ್ತಾರೆ. ಹಾಗಾಗಿ ಮೀನು ಮಾರಾಟಗಾರರಿಗೆ ಹೇಗೂ ಆಗ್ತದೆ ಅನ್ನುವ ಆ ಒಂದು ನಿಮ್ಮದು ಅಹಮ್ಮನ್ನು ನಿಲ್ಲಿಸಿ ನಾನು ಇಲ್ಲೇ ಹಿಂದೂ ಯುವ ಸೇನೆಯವರಿಗೆ ಹೇಳ್ತಾ ಇದ್ದೇನೆ. ನೀವು ಇಲ್ಲಿ ಒಂದು ಕಟ್ಟೆ ಕಟ್ಟಿದ್ದೀರಿ, ಭಾರಿ ಸಂತೋಷ. ನಾನು ಒಂದು ಹಿಂದೂ ತಾಯಿ. ಇಲ್ಲಿ ನೀವು ನಾಗರ ಪಂಚಮಿಗೆ ಕಟ್ಟೆಯಲ್ಲಿ ಪೂಜೆಯನ್ನು ಮಾಡ್ತೀರಿ, ಆದರೆ ಹಿಂದೆ ಒಂದು ಟಾಯ್ಲೆಟ್ ಉಂಟು ನೋಡಿ, ಅದರ ಹಿಂದೆ ಒಂದು ಟಾಯ್ಲೆಟ್ ಉಂಟು ಪುರುಷರದ್ದು ಮತ್ತು ಮಹಿಳೆಯರದ್ದು. ಯಾವನ ಒಬ್ಬ ಬಿಹಾರಿಗೆ ಟೆಂಡರ್ ಕೊಟ್ಟು ಅವನಲ್ಲಿ ಇಲ್ಲ. ನಾನೀಗ ಟಾಯ್ಲೆಟಿಗೆ ಹೋಗುವಾಗ ಮೇಲ್ಛಾವಣಿಯಲ್ಲಿ ಇಲ್ಲ, ಸಿಕ್ಕಿದಷ್ಟು ಅವ ಹಣ ತಗೊಳ್ತಿದ್ದಾನೆ. ಅಲ್ಲಿ ಅವನು ಎಷ್ಟು ಒಂದು ಟಾಯ್ಲೆಟ್ಗೆ ಎಷ್ಟು ಯೂಸ್ ಮಾಡೋದಂತ ಅಲ್ಲಿ ಹಾಕಬೇಕಿತ್ತು. ಹಿಂದೂ ಯುವ ಸೇನೆಯವ್ರ ಹತ್ರ ನಾನು ಹೇಳೋದು, ಅವ ದರ್ಪದಿಂದ ಮಾತಾಡ್ತಾನೆ. ಇವತ್ತು ನನಗೆ ಉತ್ತರ ಕೊಡೋದು ಅಲ್ಲಿ ಕೆಲಸದವನಲ್ಲ, ಅವನಿಗೆ 12,000 ಸಂಬಳ ಉಂಟಂತೆ, ಅವ ಮಾತಾಡ್ತಾ ಇಲ್ಲ. ಯಾವನ ಒಬ್ಬ ಬಿಹಾರಿ ಅವನು ಅಲ್ಲಿ ಕೂತು ಬಾಯಿಗೆ ಬಂದದ್ದು ಮಾತಾಡ್ತಾ ಇದ್ದಾನೆ. ಇದು ಬೇಕಾ ನಮಗೆ? ನಾನು ಈವಾಗಲೇ ಹೇಳಿದ್ದೇನೆ, ಮಹಾನಗರ ಪಾಲಿಕೆಗೆ ಎಚ್ಚರ ನೀಡಿದ್ದೇನೆ, ನಾಳೆ ಇದಕ್ಕೆ ಉತ್ತರ ಕೊಡದಿದ್ದರೆ ಈ ಟಾಯ್ಲೆಟನ್ನು ನಾವು ಬಂದ್ ಮಾಡ್ತಾ ಇದ್ದೇನೆ. ಯಾಕೆಂದರೆ ಹಿಂದೂ ಯುವ ಸೇನೆಯಲ್ಲಿ ಸಹ ನಾನು ಹೇಳೋದು, ನೀವು ಸಹ ಧಾರ್ಮಿಕ ಕಾರ್ಯ ಮಾಡುವಾಗ ಇಲ್ಲಿ ಮಾರ್ಕೆಟಲ್ಲಿ ನಾಗನ ಕಟ್ಟೆ ಕಟ್ಟಿದ್ದೀರಿ, ಅದರ ಹಿಂದೆದೊಂದು ಟಾಯ್ಲೆಟನ್ನು ನೋಡಿ, ಅವ್ಯವಸ್ಥೆ ನೋಡಿ. ಅಲ್ಲಿ ಯಾವ ಬಿಹಾರ ಮೂಲದವನಿಗೆ ಟೆಂಡರ್ ಕೊಟ್ಟಿದ್ದಾರೆ ಅವನು ಯಾವನು? ಅವನು ಈ ರೀತಿ ವರ್ತನೆ ಮಾಡ್ತಿದ್ದಾನೆ, ಐ ಡಿ ಇಲ್ಲ, ಲೈಸೆನ್ಸ್ ಇಲ್ಲ, ಏನಿಲ್ಲ, ಕೇವಲ ಒಂದು ಹಣ ಸಂಗ್ರಹ ಮಾಡಿ ಹೊರಟಿದ್ದಾನೆ. ಹೇಳಲಿಕ್ಕೆ ನಮಗೆ 1 ರೂಪಾಯಿ 2 ರೂಪಾಯಿ ಅಂತ ಹೇಳೋದು ನಾವು, ಆದರೆ ಈ ರೀತಿ ಬಿಹಾರ ಮೂಲದಿಂದ ಬಂದು ಈ ರೀತಿ ಉದ್ದಟತನ ತೋರಿಸೋದಾದರೆ ನೀವೆಲ್ಲ ಇಲ್ಲಿ ಯಾಕೆ ಇರುವುದು ಅಂತ ನಾನು ಪ್ರಶ್ನೆ ಕೇಳಬೇಕು. ನನ್ನ ಮುನ್ಸಿಪಾಲಿಟಿ ಅವರಿಗೆ ಕೇಳುವಂಥದ್ದು, ಇದರಲ್ಲೂ ನೀವು ಹಣ ಮಾಡಬೇಕಾ? ಯಾರು ಯಾರಿಗೋ ಕೊಟ್ಟು? ಯಾಕೆಂತೇಳಿದ್ರೆ ಕೆಲವರು ತೀರಾ ಬಡವರು ಇರ್ತಾರೆ, ಮಕ್ಕಳು ಇರ್ತಾರೆ, ಏಜ್ ಆದವರು ಇರ್ತಾರೆ, ಅವರಿಗೆ ಇಲ್ಲಿ ಸ್ಟೇಟ್ ಬ್ಯಾಂಕ್ ಅನ್ನುವಂಥ ಬಸ್ ಸ್ಟ್ಯಾಂಡ್ಗೆ ಬಂದಾಗ ಒಂದು ಯುರಿನ್ ಪಾಸ್ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲಿಗೆ ಹೋಗಬೇಕು? ಹೆಂಗಸರು ಇರ್ತಾರೆ, ಎಲ್ಲಿಗೆ ಹೋಗಬೇಕು? ಹಣ ಇರುವುದಿಲ್ಲ. ಎಷ್ಟೋ ಕಾಲೇಜ್ ಸ್ಟೂಡೆಂಟ್ಗಳು ಇರ್ತಾರೆ, ಹಣ ಇರೋದಿಲ್ಲ. ಪಾಪದ ಬಡವ ಮಕ್ಕಳು ಇರ್ತಾರೆ, ಹಣ ಇರೋದಿಲ್ಲ. ಯುರಿನ್ ಪಾಸ್ ಮಾಡಬೇಕು ಅಂತೇಳಿದ್ರೆ ಎಲ್ಲಿ ಹೋಗ್ಬೇಕು? ಇಲ್ಲಿ 5 ರೂಪಾಯಿ 10 ರೂಪಾಯಿ ತಗೊಳ್ತಾರೆ ಅಂತ ಹೇಳಿದ್ರೆ ಕಾರ್ಪೊರೇಷನ್ ಅವರು ಒಂದು ಕನಿಷ್ಠ ಇಷ್ಟು ಸಣ್ಣ ಮೂಲಭೂತ ಸೌಕರ್ಯ ಕೂಡ ಈ ಜನರಿಗೆ ಕೊಡೋಕ್ಕಾಗೋದಿಲ್ವಾ? ಈ ಟಾಯ್ಲೆಟ್ನಲ್ಲೂ ಕೂಡ, ಈ ಬಾತ್ರೂಮ್ನಲ್ಲಿ ಯುರಿನ್ ಮಾಡೋದು ಮತ್ತು ಏನು ಸ್ನಾನ ಮಾಡೋದ್ರಲ್ಲಿ ಕೂಡ ಹಣ ಮಾಡ್ತೀರಾ ಅಂತ ಹೇಳಿದರೆ ಯಾವ ರೀತಿ ಅಂತೇಳಿ? ಪ್ರತಿ ಒಂದರಲ್ಲೂ ಜನರ ದುಡ್ಡಿಂದ ಹಣ ಕೀಳುವಂಥದ್ದು, ಹಣ ತೆಗೆದುಕೊಳ್ಳುವಂಥದ್ದು ಎಷ್ಟು ಕ್ಲೀನ್ ಇದೆ ನೋಡಿ. 5 ರೂಪಾಯಿಗೆ ಎಷ್ಟು ಕ್ಲೀನ್ ಇದೆ, 10 ರೂಪಾಯಿಗೆ ಎಷ್ಟು ಕ್ಲೀನ್ ಇದೆ ಅಂತೇಳಿ ಒಳಗಡೆ ಹೋಗಿ ನೋಡಿದಾಗ ಗೊತ್ತಾಗುತ್ತೆ ನಿಮಗೆ. ಯಾವುದೇ ರೀತಿಯ ಆನ್ಸರ್ ಕೂಡ ಕೊಡ್ತಾ ಇಲ್ಲ. ಯಾರು ನಿಮ್ಮ ದನಿಯನ್ನು ಇಲ್ಲಿ ಕರೆಸಿ ಅನ್ನುವಂಥ ವಿಚಾರದಲ್ಲಿ ಕೇಳಿದಾಗ ಅವರು ಬರೋಕೆ ರೆಡಿ ಇಲ್ಲ. ಸೊ ಕಾರ್ಪೊರೇಷನ್ ಅವರು ಇಲ್ಲಿ ಬಂದು ಸ್ವಲ್ಪ ನೋಡಬೇಕು ಎಷ್ಟು ಗಲೇಜಿದೆ ನೋಡಿ. 5 ರೂಪಾಯಿ 10 ರೂಪಾಯಿ ಕೊಡ್ತಾರೆ, ಇಲ್ಲಿ ಎಷ್ಟು ಗಲೇಜಿದೆ ನೋಡಿ ಎದುರುಗಡೆಯಲ್ಲಿ. ಕನಿಷ್ಠವಾದ ಒಂದು ಸಣ್ಣ ಮೂಲಭೂತ ಸೌಕರ್ಯ ಕೂಡ ಜನರಿಗೆ ಈ ಕಾರ್ಪೊರೇಷನ್ ಅವರಿಗೆ ಕೊಡೋಕ್ಕಾಗೋದಿಲ್ಲ ಅಂತೇಳಿದ್ರೆ ಏನರ್ಥ ಅಂತೇಳಿ ಕೇಳೋದು. ಇದರಲ್ಲೂ ಕೂಡ ಹಣ ಮಾಡ್ತಾರೆ, ಇದರಲ್ಲೂ ಕೂಡ ಹಣ ತೆಗೆದುಕೊಳ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಜನ ಇಟ್ಟು ಒಂದು ಯಾರನ್ನಾದರೂ ಕ್ಲೀನ್ ಮಾಡೋಕ್ಕೆ ಜನ ಇಟ್ಟು ಇಷ್ಟು ಚಿಕ್ಕ ಮೂಲಭೂತ ಸೌಕರ್ಯ ಕಾರ್ಪೊರೇಷನ್ ಅವರಿಗೆ ಕೊಡೋದಕ್ಕೆ ಆಗೋದಿಲ್ಲ ಅಂತೇಳಿದ್ರೆ ಇದರ ಅರ್ಥ ಏನು ಅಂತೇಳಿ ಕೇಳುವಂಥದ್ದು. ಮತ್ತು ಎಷ್ಟು ಕ್ಲೀನ್ ಇದೆ ಅನ್ನುವಂಥ ವಿಚಾರದಲ್ಲಿ ನೋಡಿ. ಸೊ ಯುರಿನಿಗೆ 1 ರೂಪಾಯಿ ಮತ್ತು ಟಾಯ್ಲೆಟ್ ಯೂಸ್ ಮಾಡಿದರೆ 5 ರೂಪಾಯಿ ಅನ್ನುವಂಥ ವಿಚಾರದಲ್ಲಿ. ಸೊ ಗೌರ್ಮೆಂಟ್ ಬಸ್ ಎಲ್ಲ ಫ್ರೀ ಮಾಡುತ್ತೆ, ಅದಕ್ಕಾಗಿ ಇದನ್ನು ಯಾರನ್ನಾದರೂ ಕೆಲಸಕ್ಕಿಟ್ಟು ಅವರಿಗೆ ಸಂಬಳ ಕೊಟ್ಟು ಗೌರ್ಮೆಂಟ್ ಉದ್ಯೋಗ ಕೊಟ್ಟು ಅವರಿಗೆ ಇದನ್ನು ಫ್ರೀ ಮಾಡೋಕ್ಕಾಗೋದಿಲ್ವಾ? ಸಣ್ಣ ಮೂಲಭೂತ ಸೌಕರ್ಯ ರೀ ಇದು. ಇಷ್ಟು ಸಣ್ಣ ಮೂಲಭೂತ ಸೌಕರ್ಯದಲ್ಲೂ ಕೂಡ 1 ರೂಪಾಯಿ 5 ರೂಪಾಯಿ ಅಂತೇಳಿ ಕಲೆಕ್ಟ್ ಮಾಡಿಕೊಂಡು ಹಣ ಮಾಡ್ತೀರಂತೇಳಿದರೆ ಟೆಂಡರ್ ಕೊಟ್ಟು ಏನು ಹೇಳಬೇಕು ಈ ಮುನ್ಸಿಪಾಲ್ಟಿ ಅವರಿಗೆ?